ತಮ್ಮ ಬಡಸ್ತನವನ್ನ ಕಷ್ಟ ಅನ್ನ ಎದುರಿಸ್ತಿರುವಂತಹ ಬಡವರ್ಗದ ಜನರು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಾರೆ ಅವ್ರನ್ನ ಕೈ ಹಿಡಿಬೇಕು ಅಂತ ತಮ್ಮನ್ನ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಅವರಿಗೆ ಬೇಕಾಗಿರುವಂತ ವಸತಿ ವಸತಿ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ವಹಿಸ್ಬೇಕು ಸರ್ ನಮ್ಮ ನಗರದಲ್ಲಿ ಎಲ್ಲೋ ನಮಗೆ ಆಶ್ರಯ ಮನೆಗಳು ಸಿಗಲ್ಲ ಎಲ್ಲ ಸರ್ಕಾರಗಳು ನಾವು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂದಿದ್ದಾರೆ ಆದರೆ ಎಲ್ಲ ಸರ್ಕಾರದಲ್ಲೂ ಬಯಸಿದ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ವಸತಿ ಯೋಜನೆಗಳಲ್ಲಿ ಬಯಸಿದ ಮಟ್ಟದಲ್ಲಿ ನಾವು ಆಗಿಲ್ಲ ಹಾಗಾಗಿ ದೊಡ್ಡ ಕೊರತೆ ಇದೆ ಹಾಗಾಗಿ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ದೋಷಣೆ ಮಾಡ್ಲಿಕ್ಕೆ ಹೋಗಲ್ಲ ಆದ್ಯತೆ ಏನಿದೆಯೋ ಅನ್ನೋದನ್ನ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ವಸತಿ ಬಗ್ಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೂಡಿ ತಮ್ಮ ಸರ್ಕಾರದಲ್ಲಿಂತ ಒತ್ತಾಯವನ್ನು ಮಾಡುತ್ತಾ ಹಾಗೆ ನಮ್ಮ ಇತ್ತೀಚೆಗೆ ನಾವು ಎದುರಿಸ್ತಿರುವಂತಹ ಒಂದು ಪ್ರಮುಖವಾದಂತಹ ವಿಚಾರ ಆಸ್ತಿ ತೆರಿಗೆ ಬಗ್ಗೆ ಈ ಆಸ್ತಿಯ ತೆರಿಗೆ ಬಗ್ಗೆ ನಾವು ನೋಡಿದಾಗ ಇದಕ್ಕಿದ್ದಾಗೆ ಹಳೆ ಬಾಕಿಗಳು ತುಂಬಾ ಹಳೆ ಬಾಕಿಗಳನ್ನ ಇನ್ನೊಂದು ಮತ್ತೊಂದನ್ನ ಯಾವ್ದಾವುದೋ ರೆಗ್ಯುಲೇಷನ್ ಯಾವ್ದಾವುದೋ ಲೆಕ್ಕಾಚಾರಗಳನ್ನ ಹಾಕಿ ಲಕ್ಷಾಂತರ ಜನ ಆಸ್ತಿವಂತರಿಗೆ ಹಳೆ ಬಾಕಿಗಳನ್ನ ಕೊಡಲಿಕ್ಕೆ ತುಂಬಾ ಕಿರುಕುಳ ಆಗ್ತಿದೆ ಹಾಗಾಗಿ ಆ ಗೈಡ್ ಲೈನ್ಸ್ ಅಲ್ಲಿ ಏನು ತುಂಬಾ ಮೂರು ವರ್ಷಕ್ಕಿಂತ ಮುಂಚಿನ ಬಾಕಿಯನ್ನ ಕೇಳೋದನ್ನ ಬಿಟ್ಟು ಕಳೆದ ಮೂರು ವರ್ಷದಲ್ಲಿ ಯಾರೆಲ್ಲ ಈ ಆಸ್ತಿ ತೆರಿಗೆಯಲ್ಲಿ ಸಮಸ್ಯೆ ಇದೆ ಆ ಗೈಡ್ ಲೈನ್ಸ್ ಏನು ಅನ್ವಯ ಮಾಡಬೇಕು ರಿವಿಷನ್ ಅನ್ನ ರಿಟ್ರೋಸ್ಪೆಕ್ಟಿವ್ ಕೊಡಬೇಕಾ ಅಥವಾ ಯಾವ ಯಾವೊಂದು ಗೈಡ್ಲೈನ್ಸ್ನಲ್ಲಿ ತುಂಬ ದುಬಾರಿ ಆಗಿದೆ ಸರ್ ಹಾಗಾಗಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಸವಿನಿಯ ಪ್ರಾರ್ಥನೆ ದಯವಿಟ್ಟು ನಮ್ಮ ಅಧಿಕಾರಿಗಳು ತುಂಬಾ ಜನ ಏನ್ ನೋಟಿಸ್ಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಕೊಡ್ಲಿಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ ತಾವು ಗಮನವಹಿಸಿ ಏನು ಈ ಒಂದು ನಾಗರಿಕರ ಆಸ್ತಿವಂತರ ರಕ್ಷಣೆಗೆ ಬರಬೇಕು ಅವರಿಗೆ ಸಂಕಷ್ಟ ತುಂಬಾ ಎದುರಿಸ್ತಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ತಾವು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ಮಾಡಿ ಏನು ಈ ವಿಚಾರವನ್ನ ಇನ್ನೂ ಸವಿಸ್ತಾರವಾಗಿ ನೋಡಬೇಕು ಅನ್ನುವಂತ ಒತ್ತಾಯ ತಮ್ಮನ್ನ ಈ ಸಂದರ್ಭದಲ್ಲಿ ಮಾಡುತ್ತಾ ಹಾಗೆ ಬೆಂಗಳೂರು ನಗರ ಅಂದ ತಕ್ಷಣ ಬಹಳಷ್ಟು ವಾಹನಗಳ ದಟ್ಟಣೆ ಈ ವಾಹನಗಳ ದಟ್ಟಣೆಯಲ್ಲಿ ರಸ್ತೆಗಳು ಈಗಿರುವಂತಹ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ಚಾಲನೆ ಆಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್ ಹಾಗಾಗಿ ಎಲ್ಲ ಬೆಂಗಳೂರಿನ ನಾಗರಿಕರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಎಲ್ಲ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಗೊತ್ತೇ ಇದೆ ಬೆಂಗಳೂರು ನಿಮ್ಮ ಕೈ ಅಂಗಳದಲ್ಲೇ ಇದೆ ಹೆಚ್ಚು ಇರುವಂತದ್ದು ರೆವಿನ್ಯೂ ಲೇಔಟ್ಗಳೇ ಈ ರೆವಿನ್ಯೂ ಲೇಔಟ್ಗಳಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಗಳು ದೊಡ್ಡ ಬಸ್ಗಳು ಗಳು ಬರಬೇಕಂದ್ರೆ ಬಹಳ ಕಷ್ಟಕರವಾಗಿದೆ ಹಾಗಾಗಿ ಮಿನಿ ಬಸ್ ಗಳನ್ನ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಇನ್ನ ಸಂಖ್ಯೆಯನ್ನ ಎರಡು ಪಟ್ಟು ಅಥವಾ ಮೂರು ಪಟ್ಟು ಸಾರಿಗೆ ವ್ಯವಸ್ಥೆಗಳನ್ನ ಸಾರಿಗೆ ಬಸ್ಗಳನ್ನ ಬಿಎಂಟಿಸಿ ಬಸ್ಸಿನ ಸಂಖ್ಯೆಯನ್ನು ಹೆಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಒತ್ತಾಯವನ್ನು ಮಾಡ್ತಾ ಮಿನಿ ಬಸ್ಗಳಿಗೆ ಆದ್ಯತೆಯನ್ನು ಕೊಡಿ ಮತ್ತು ಸಾರಿಗೆ ವ್ಯವಸ್ಥೆಗೆ ನಮ್ಮ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಇನ್ನು ಅತಿ ಹೆಚ್ಚಿನ ಹಣವನ್ನ ಮೀಸಲು ಮಾಡಿ ಅದಕ್ಕಿನ್ನ ಹೆಚ್ಚಿನ ಗ್ರಾಂಟ್ ಅನ್ನು ಕೊಡಿ ಹಣವನ್ನ ಕೊಡೋ ಮೂಲಕ ನಮಗೆ ಬಸ್ ಸವಲತ್ತು ಸೌಲಭ್ಯಗಳನ್ನ ಹೆಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಆ ಮೂಲಕ ಬೆಂಗಳೂರಿನ ದಟ್ಟಣೆ ಈ ವಾಹನಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತ ಹಾಗೆ ಫುಟ್ಪಾತ್ಗಳು ಸರ್ ಫುಟ್ಪಾತ್ಗಳಂತೂ ನೆಡೆಗಾರರ ಪಾಲಾಗಿಲ್ಲ ಬೇರೆ ಎಲ್ಲರ ಪಾಲಾಗಿದೆ ಎಲ್ಲರೂ ಎನ್ಕ್ರೋಚ್ಮೆಂಟ್ ಫುಟ್ಬಾತ್ನೇ ಮಾಡ್ತಿದ್ದಾರೆ ಎಷ್ಟೋ ಕಾಲದಿಂದ ಫುಟ್ಪಾತ್ ರಕ್ಷಣೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಫುಟ್ಪಾತಿಗೆ ಗೆ ಯಾರು ವಾರಿಸಿದಾರಿಲ್ಲ ರಕ್ಷಣೆ ಮಾಡೋರಿಲ್ಲ ಫುಟ್ಪಾತ್ ಅನ್ನ ನೀವು ಪ್ರಯತ್ನ ಮಾಡ್ತಾ ಈಗ ಇತ್ತೀಚೆಗೆ ತಾವು ಉಪಮುಖ್ಯಮಂತ್ರಿಗಳಾಗಿ ಬಂದ ನಂತರ ಫುಟ್ಪಾತ್ ಗಳನ್ನ ಒಂದು ಪ್ರಯತ್ನವನ್ನ ಮಾಡಿದೀರ ಆದ್ರೆ ಫುಟ್ಪಾತ್ಗಳಂತೂ ಗಳಂತೂ ನಡೆಗಾರರಿಗೆ ಬಳಕೆ ಮಾಡುವಂತ ರೀತಿಯಲ್ಲಿಲ್ಲ ವಯಸ್ಸಾದವರು ಶಾಲೆ ಮಕ್ಕಳು ವಯಸ್ಸಾದಮ್ಮ ಹೆಂಗಸರು ಮಕ್ಕಳು ಯಾರು ಫುಟ್ಪಾತ್ ನಲ್ಲಿ ಓಡಾಡ್ಲಿಕ್ಕಾಗಲ್ಲ ಎಲ್ಲ ರಸ್ತೆ ಮೇಲೆ ಓಡಾಡಬೇಕು ಹಾಗಾಗಿ ತುಂಬಾ ಅನಾನುಕೂಲತೆ ಆಗ್ತಿದೆ ಹಾಗಾಗಿ ಪಾದಾಚಾರಿಗಳ ರಕ್ಷಣೆ ಬಂದಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ